ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಮಸ್ಕಾರ, ಎಸ್ಎಸ್ ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಮೊದಲಿಗೆ ಹೆಡ್ಲೈನ್ಸ್. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯಲ್ಲಿ ನಡೆದ ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆ. ತೊಗರಿ ಮತ್ತು ಉದ್ದಿನ ಬೇಳೆ ಹೊರತುಪಡಿಸಿ ಉಳಿದ ಬೇಳೆಕಾಳುಗಳನ್ನು ಹರಾಜು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ. ರಾಜ್ಯದಲ್ಲಿ ಸಮರ್ಪಕ ತೊಗರೆ ಧಾನ್ಯ ಲಭ್ಯವಾದರೆ ಪಡಿತರ ವ್ಯವಸ್ಥೆ ಮೂಲಕ ವಿತರಣೆ. ಸುದ್ದಿಗೋಷ್ಠಿಯಲ್ಲಿ ಇಂಗಿತ ವ್ಯಕ್ತಪಡಿಸಿದ ಸಚಿವ ದಿನೇಶ್ ಗುಂಡೂರಾವ್. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಜರುಗಿದ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆ ನಿವೇಶನಗಳ ಹಂಚಿಕೆ ಕಾರ್ಯಕ್ರಮ. ಲಾಟರಿ ಮೂಲಕ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನಗಳ ಹಂಚಿಕೆ. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಸತಿ ಶಾಲೆಯಲ್ಲಿ ನಡೆದ ವಿಜ್ಞಾನ ಕಮ್ಮಟ. ಸರ್ ಸಿವಿ ರಾಮನ್ ಹಾಗೂ ಮೇಡಮ್ ಮೇರಿ ಕ್ಯೂರಿ ಜನ್ಮದಿನದ ಅಂಗವಾಗಿ ಆಯೋಜನೆ. ನವೆಂಬರ್ 30ರಿಂದ ಕಲಬುರಗಿಯಲ್ಲಿ ಪ್ರಥಮ ರಾಜ್ಯ ಮಟ್ಟದ ಸ್ವದೇಶಿ ಸಮ್ಮೇಳನ. ರಾಷ್ಟ್ರೀಯ ಯುವ ಸಂತ ರಾಜೀವ್ ದೀಕ್ಷಿತ್ ವಿಚಾರ ವೇದಿಕೆ ವತಿಯಿಂದ ಆಯೋಜನೆ. ಆಮ್ ಆದ್ಮಿ ಪಕ್ಷ ಕಲಬುರಗಿ ವತಿಯಿಂದ ವಿಶೇಷ ಅಭಿಯಾನ. ನವೆಂಬರ್ 9ರಿಂದ ಲಂಚ ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ಚಾಲನೆ. ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹ. ಹೈದರಾಬಾದ್ ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆ. ಮಲ್ಲಿಕಾರ್ಜುನ್ ಬಂಡೆ ಹಾಗೂ ಎಸ್ಐ ಜಗದೀಶ್ ಅವರಿಗೆ ಶೌರ್ಯ ಪ್ರಶಸ್ತಿ ನೀಡುವಂತೆ ಆಗ್ರಹ. ಯುವ ಕೇಸರಿ ಸಂಘಟನೆಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಈಗ ಸುದ್ದಿ ಸಮಯದ ವಿವರ. ಸಚಿವ ದಿನೇಶ್ ಗುಂಡೂರಾವ್ ಅವರು ಶುಕ್ರವಾರ ಕಲಬುರಗಿಯಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆಯನ್ನು ನಡೆಸಿದರು. ಶುಕ್ರವಾರ ಕಲಬುರಗಿಯಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ದಿನೇಶ್ ಗುಂಡೂರಾವ್ ಅವರು ಸದ್ಯಕ್ಕೆ ಜಪ್ತಿ ಮಾಡಲಾದ ರೈತರ ತೊಗರಿ ಮತ್ತು ಉದ್ದಿನ ಬೇಳೆ ಹೊರತುಪಡಿಸಿ ಉಳಿದ ಬೇಳೆಕಾಳುಗಳನ್ನು ಮಾತ್ರ ತಮ್ಮ ತಮ್ಮ ಹಂತದಲ್ಲೇ ಪರಿಶೀಲಿಸಿ ತೀರ್ಮಾನ ಕೈಗೊಂಡು ಹರಾಜು ಪ್ರಕ್ರಿಯೆ ಕೈಗೊಳ್ಳಲು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ನಮ್ಗೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಕೇಂದ್ರ ಸರ್ಕಾರ ಡೈರೆಕ್ಷನ್ಸ್ ಕೊಡಬೇಕು. ನಾವು ಮಾಡಿದ್ವಿ. ಈಗ ಕೆಲವು ಜಿಲ್ಲೆಗಳಲ್ಲಿ ಏನ್ ಮಾಡಿದಾರೆ, ಈಗ ನಾವು ಈ ತರ ಕ್ರಮ ತಗೊಂಡ್ಮೇಲೆ ಮೈಸೂರಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ, ಬೇರೆ ಮಂಗಳೂರು ಆ ಕಡೆ ಎಲ್ಲ ಅಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿ ನಾವು 120 ರೂಪಾಯಿ ಮಾಡ್ತೀವಿ ಅಂತ ಅವರೇ ತೀರ್ಮಾನ ಮಾಡ್ಕೊಂಡು 125 ರೂಪಾಯಿಗೆ 130 ರೂಪಾಯಿಗೆ ಈಗ ಅದಕ್ಕೋಸ್ಕರ ಆ ರೀತಿ ಒಂದು ಈ ರೇಟ್ ಆಗಿದ ತಕ್ಷಣ ನಾವು 120 ರೂಪಾಯಿ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಅದಕ್ಕೆ ಏನ್ ಹೇಳ್ಬೇಕು ನಾವು 170 ರೂಪಾಯಿ ದಿಢೀರಾಗಿ 125 ರೂಪಾಯಿ ಮಾಡ್ತೀವಿ ಅಂತ ಮುಂದೆ ಯಾಕೆ ಬರ್ತಾ ಇದ್ದಾರೆ? ಇದೆಲ್ಲ ನಾವು ಒಪ್ಪಕ್ಕಾಗ್ತದ?
ಹಿಂಸ ಇಂದ ಇದು ಇದರ ನನಗೆ ಕತೆ ಹೇಳ್ಬಿಡಿ. ಸಡನ್ ಆಗಿ ಮಾರ್ಕೆಟ್ ಆಯ್ತು 50 ರೂಪಾಯಿ ಒಂದೇ ದಿವಸ ಬಿದ್ದೋಗ್ತದ. ಅವಾಗ ಇನ್ ಮುಂದೆ ಬಂದ್ರು ಬಂದ 120 ರೂಪಾಯಿ 120 ರೂಪಾಯಿ ಮಾಡ್ತೀವಿ ಅಂತ. ರಾಜ್ಯಾದ್ಯಂತ ಜಪ್ತಿ ಮಾಡಲಾದ ವಿವಿಧ ಬೇಳೆಕಾಳುಗಳು ಮಾರುಕಟ್ಟೆ ಪ್ರವೇಶಿಸಿ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಒದಗಿಸುವುದು ಮಾತ್ರ ಸರ್ಕಾರದ ಉದ್ದೇಶವಾಗಿದ್ದು ರೈತರು ಹಾಗೂ ವರ್ತಕರಿಗೆ ತೊಂದರೆ ಕೊಡುವ ಉದ್ದೇಶ ಸರ್ಕಾರಕ್ಕೆ ಇಲ್ಲ ಎಂದ ಸಚಿವರು, ಜಪ್ತಿಯ ಬೇಳೆಕಾಳು ರೈತರದಾಗಿದ್ದರೆ ದಾಖಲೆ ಪರಿಶೀಲಿಸಿ ಹಿಂದಿರುಗಿಸಲಾಗುವುದು ಮತ್ತು ರೈತರಿಗೆ ಹಾಗೂ ಗ್ರಾಹಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ಮಿತ್ರ ಬಂಟೆಂಟ ಗ್ರಾಮ ನಮ್ಮ ಪಕ್ಕದ 3 ಕಿಲೋಮೀಟರ್ ಮೇಲೆ ನಮ್ಮ ಮಿತ್ರ ಚಿತ್ರಶೇಖರ್ ಪಾಟೀಲ್ ಅವರು ಕೆಳಗಡೆ ಕಾರ್ನಲ್ಲೇ ಇದ್ದಾರೆ. ತಮ್ಮ ಆಗಿ ಭೇಟಿ ಮಾಡಲಿಕ್ಕೆ ಸಾಧ್ಯ ಇದೆ, ಅವರು ಕಾರ್ ಹೋಗಿದ್ದಾರೆ. ಅವರು ತಮ್ಮನ್ನ ಭೇಟಿ ಆಗಬೇಕಾದ್ರೆ ಅವರು ಸೇಡಾ ಸುರಕ್ಷಾ ವ್ಯವಸ್ಥೆಯಲ್ಲಿ ಅವರ ಹೆಸರಿಗೆ 160 ಕ್ವಿಂಟಲ್ ಕಡಲೆ ಇಟ್ಟಿದ. ಅದು ಯಾವುದು ಯಾರು ಖರೀದಿ ಮಾಡಿದಲ್ಲ ಅಥವಾ ಕಾಳ ತಂತಿದ್ದು ಅಲ್ಲ, ಅವರ ಹೊರದಲ್ಲಿ ಬೆಳೆದಿದ್ದಂಥ ನಾನು ಅವ್ರಿಗೂ ವಿನಂತಿ ಮಾಡ್ಕೊತಾ ಇದ್ದೀವಿ. ಅವರು ರೈತರು ಇದ್ದಾರೆ ಮತ್ತು ಅವ್ರ ಮೊದಲು 100 ಚೀಲ ಇರಲ್ಲ. ಒಬ್ಬ ರೈತ ಕೂಲಿ ಕಾರ್ಮಿಕ ರೈತ ಲೀಸಿಗೆ ಹಾಕೊಂಡು ಹೋಗ ಏನಪ್ಪ ಅಂದ್ರೆ ತನ್ನ ಮಾಲನ್ನ ಯೂರೋಷನಲ್ಲಿ ದಾಸ್ತಾನು ಮಾಡಲಿ, ಅವನಲ್ಲಿ ಯಾವುದೇ ತರಹದ ಪಾಣಿ ಆಗಲಿ ಹೋಲ್ಡಿಂಗ್ ಆಗಲಿ ಇರೋದಿಲ್ಲ. ಅದಕ್ಕೆ ತಮ್ಮ ಕ್ರಮವೇನು ಮಾಡ್ಕೊಂಡು ಕೇಳಿದ್ವಿ ಬೇರೆ ಬೆಳೆಗಳದೆಲ್ಲ. ಆಯ್ತಾ, ಈ ಸಭೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್, ಉಸ್ತುವಾರಿ ಸಚಿವ ಡಾಕ್ಟರ್ ಖಮರುಲ್ ಇಸ್ಲಾಂ, ಜಿಲ್ಲಾಧಿಕಾರಿ ವಿಪುಲ್ ಬನ್ಸಲ್, ಆಹಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕಲ್ಪನಾ, ಜಿಲ್ಲಾ ಪಂಚಾಯತ್ ಸಿಇಒ ಅನಿರುದ್ಧ ಶ್ರವಣ್, ಆಹಾರ ಇಲಾಖೆಯ ಉಪನಿರ್ದೇಶಕ ಎಟಿ ಜಯಪ್ಪ, ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಹಾಗೂ ಶಾಸಕ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಇತರೆ ಹಲವಾರು ಬೇಳೆಕಾಳುಗಳ ವ್ಯಾಪಾರಿಗಳು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಸಮರ್ಪಕ ತೊಗರೆ ಧಾನ್ಯಗಳು ಲಭ್ಯವಾಗುವುದಾದರೆ ಪಡಿತರ ವ್ಯವಸ್ಥೆಯ ಮೂಲಕ ವಿತರಿಸಲು ಯೋಚಿಸಬಹುದೆಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶುಕ್ರವಾರ ನಡೆದ ರೈತರ, ವರ್ತಕರ ಹಾಗೂ ದಾಲ್ಮಿಲ್ ಮಾಲೀಕರ ಅಹವಾಲು ಸ್ವೀಕಾರ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ದಿನೇಶ್ ಗುಂಡೂರಾವ್ ರವರು, ತೊಗರಿ ಹಾಗೂ ಉದ್ದಿನ ಬೆಳೆಗಳ ಬೆಲೆ ಗಗನಮುಖಿಯಾಗಿ ಗ್ರಾಹಕರು ತೊಂದರೆಗೆ ಒಳಗಾಗಿದ್ದು ಕೇಂದ್ರದ ಆದೇಶದಂತೆ ತಪಾಸಣೆ ನಡೆಸಿ ಮಿತಿಮೀರಿ ಸಂಗ್ರಹವಾದ ಧಾನ್ಯ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈ ಬೇಳೆಗಳ ವಿಚಾರದಲ್ಲಿ, ದ್ವಿದಳ ಧಾನ್ಯಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಕ್ರಮವನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ, ವಿಶೇಷವಾಗಿ ತೊಗರಿ ಬೇಳೆ ಮತ್ತು ಉದ್ದಿನ ಬೇಳೆ ಏನಿದೆ ಅದರ ಬೆಲೆಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿರತಕ್ಕಂಥದ್ದು, ಸಾಮಾನ್ಯ ಜನರಿಗೆ ಖರೀದಿ ಮಾಡೋದಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗೆ ಒಂದು ಬಂದಿರತಕ್ಕಂಥದ್ದಾಗಿದೆ. ಇಡೀ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಬೆಲೆ ಆಗಿರುವಂಥದ್ದು. ಆ ಕಾರಣದಿಂದ ಕೇಂದ್ರ ಸರ್ಕಾರದ ಆದೇಶ ಕೂಡ ಇತ್ತು ಮತ್ತು ನಾವು ಕೂಡ ಇದನ್ನು ಏನಾದರೂ ಮಾಡಿ ಸರ್ಕಾರದಿಂದ ಕ್ರಮ ತಗೊಳ್ಬೇಕು ಅಂತ ಹೇಳಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈ ದ್ವಿದಳ ಧಾನ್ಯಗಳ ಒಂದು ವಿಚಾರದಲ್ಲಿ ತಾವು ಎಲ್ಲ ಕಡೆ ನೀವು ಪರಿಶೀಲನೆ ಮಾಡಿ ಚೆಕ್ ಮಾಡಿ ಕಾನೂನು ಪ್ರಕಾರ ಇದೆಯಾ ಇಲ್ವಾ, ಹೋರ್ಡಿಂಗ್ ನಡೀತಾ ಇದೆಯಾ ಇಲ್ವಾ ಅಂತ ಹೇಳಿ ಅವರಿಗೆಲ್ಲ ಆದೇಶಗಳು ಕೊಟ್ಟಿದ್ದು. ಆ ಪ್ರಕಾರ ಗುಲ್ಬರ್ಗಾದಲ್ಲಿ ಸುಮಾರು 367 ದಾಳಿಗಳನ್ನು ಇಲ್ಲಿ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ಅವರ ನಮ್ಮ ಇಲಾಖೆಯ ಆಹಾರ ಇಲಾಖೆಯ ಸಿಬ್ಬಂದಿಯವರು. ರಾಜ್ಯದಲ್ಲಿ 2.35 ಲಕ್ಷ ಕ್ವಿಂಟಾಲ್ ಧಾನ್ಯ ಜಪ್ತಿ ಮಾಡಲಾಗಿದ್ದು ಅಂದಾಜು ಮೌಲ್ಯ 353 ಕೋಟಿಯಾಗಿದೆ. ರೈತರ ದಾಸ್ತಾನು ಹೊರತುಪಡಿಸಿ ಜಪ್ತಿ ಮಾಡಿದ ಧಾನ್ಯಗಳ ಹರಾಜು ಪ್ರಕ್ರಿಯೆ ನವೆಂಬರ್ ಕೊನೆಯ ವಾರದಲ್ಲಿ ಪೂರ್ಣಗೊಂಡು ಧಾನ್ಯ ಮಾರುಕಟ್ಟೆಗೆ ಬಂದರೆ ಬೆಲೆ ನಿಯಂತ್ರಣ ಸಾಧ್ಯ ಎಂದು ವಿವರಿಸಿದರು. ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಕಾರ್ಪೊರೇಟ್ ಎಂಪ್ಲಾಯೀಸ್ ಅವರೆಲ್ಲ ಸೇರಿ 12,184 ಜನ ಕಾರ್ಡ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಒಟ್ಟು 3,02,000 ಕಾರ್ಡ್ಗಳನ್ನು ಅವರು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿದ್ದಾರೆ.
ಆಮೇಲೆ ಈ ತರ ಈ ಫೋರ್ ವೀಲರ್ಸ್ ಇರ್ತಕ್ಕಂತ ಕಾರ್ಗಳು ಇಂಥವ್ರು ಇಟ್ಕೊಂಡಿದ್ದಾರೆ ಅಂತವ್ರು 24,411 ಆ ತರ ತೆಗೆದಾಕಿದ್ದಾರೆ. ಈ ತರ ಒಟ್ಟಾರೆ ಇಷ್ಟಾಗಿದೆ. ಮತ್ತೆ ಅವರೆಲ್ಲ ಇಲಾಖೆಗಳಿಗೆ ಅವ್ರ ಮೇಲೆ ಆಕ್ಷನ್ ತಗೊಂಡಿದೀವಿ. ಕಲಬುರಗಿ ಜಿಲ್ಲೆಯಲ್ಲಿ 82.34 crore ಮೌಲ್ಯದ 1.11 lakh ಕ್ವಿಂಟಾಲ್ ಧಾನ್ಯ ಜಪ್ತಿಯಾಗಿರುವ ಕುರಿತು ಕೂಡ ಅವರು ಮಾಹಿತಿ ನೀಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಉಸ್ತುವಾರಿ ಸಚಿವ ಖಮ್ರುಲ್ ಇಸ್ಲಾಂ, ಶಾಸಕ ಉಮೇಶ್ ಜಾಧವ್, ಇಲಾಖಾ ಪ್ರಧಾನ ಕಾರ್ಯದರ್ಶಿ ಕಲ್ಪನಾ, ಆಯುಕ್ತ ಪಟ್ಟಣ್ ಶೆಟ್ಟಿ, ಜಿಲ್ಲಾಧಿಕಾರಿ ವಿಪುಲ್ ಬನ್ಸಲ್, ಉಪನಿರ್ದೇಶಕ ಎಟಿ ಜಯಪ್ಪ ಹಾಗೂ ಶಾಸಕ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯ ನಿವೇಶನಗಳ ಲಾಟರಿ ಮೂಲಕ ಹಂಚಿಕೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯ ನಿವೇಶನಗಳ ಲಾಟರಿ ಮೂಲಕ ಹಂಚಿಕೆ ಕಾರ್ಯಕ್ರಮವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ನಾಡಗೀತೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ನಂತರ ಮಹಾಪೌರ ಭೀಮರೆಡ್ಡಿ ಪಾಟೀಲ್ ಕುರುಕುಂದಾರವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಯಾರು ಅದೃಷ್ಟವಂತರಿದಾರೋ ಅವರಿಗೆ ಆ ನಿವೇಶನಗಳು ಸಿಗಲಿ ಅಂತಕ್ಕಂಥ ಮಾತನ್ನ ಮನಸ್ಸಿನಲ್ಲಿ ಇಟ್ಕೊಂಡು GDA ಕೆಲವೊಂದು ಷರತ್ತುಗಳನ್ನು ಸಹ ಇದರಲ್ಲಿ ಅನ್ವಯಿಸ್ತಿದೆ ಹಾಕಿದ್ದಾರೆ. ಜನರು ಅರ್ಥ ಮಾಡ್ಕೊಳ್ಬೇಕು, ಯಾರಿಗೆ ಸೈಟ್ ಇಲ್ಲ, ಯಾರು ನೀಡಿ ಪೀಪಲ್ ಇದ್ದಾರೆ, ಯಾರಿಗೆ ಯಾಕಂದ್ರೆ ಜೀವನದಲ್ಲಿ ಮನುಷ್ಯನಿಗೆ ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ, ಏನಾದರೂ ಇರಲಿ, ಒಬ್ಬ ಪತ್ನಿ ಇರಲಿ, ಏನಾದರೂ ಇರಲಿ, ಊಟಕ್ಕೆ ರೊಟ್ಟಿ ಇರಲಿ, ಇರೋದಕ್ಕೆ ಮನೆ ಇರಲಿ, ಮನುಷ್ಯನಿಗೆ ಬೇಕಾದ ಇವು ಮೂರು, ಈ ಮೂರು ಇಲ್ಲದೆ ಇದ್ರೆ ಮನುಷ್ಯನ ಜೀವನ ಪರಿಪೂರ್ಣ ಆಗೋದಿಲ್ಲ ಅಂತಕ್ಕಂಥ ಮಾತನ್ನಿದೆ. ಹೀಗಾಗಿ ಮನುಷ್ಯನ ಜೀವನವನ್ನು ಪರಿಪೂರ್ಣ ಮಾಡುವ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರವು ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇದೊಂದು ಅದೃಷ್ಟದ ಆಟ, ಇದು ನನ್ನ ಕೈಯಲ್ಲಿ ಇಲ್ಲ, ಅವ್ರ ಕೈಯಲ್ಲಿಲ್ಲ, ಯಾರ ಕೈಯಲ್ಲಿಲ್ಲ, ಇದು ನಿಮ್ಮ ಅದೃಷ್ಟವನ್ನು ತೆಗಿತಕ್ಕಂಥ ಆಟ. ಈ ಅದೃಷ್ಟದ ಆಟದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ, ಅದಕ್ಕಾಗಿ ನಿಮಗೂ ಸಹ ಬೆಸ್ಟ್ ವಿಶಸ್ ಅನ್ನು ಹೇಳಲಿಕ್ಕೆ ಬಯಸ್ತೇನೆ, ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಂತರ ಪಾರದರ್ಶಕ ಡಬ್ಬಿಗಳಲ್ಲಿ ಹಾಕಲಾದ ಅರ್ಜಿದಾರರ ಹೆಸರುಗಳನ್ನು ಲಾಟರಿ ಮೂಲಕ ತೆಗೆಯಲಾಯಿತು. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಆಯುಕ್ತ ಆಮ್ಲನ್ ಆದಿತ್ಯ ಬಿಸ್ವಾಸ್, GDA ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಪಾಲಿಕೆ ಆಯುಕ್ತ ಸುನಿಲ್ ಕುಮಾರ್, ಮಹಾಪೌರ ಭೀಮರೆಡ್ಡಿ ಪಾಟೀಲ್ ಕುರುಕುಂದ ಸೇರಿದಂತೆ ಅರ್ಜಿ ಸಲ್ಲಿಸಿದ 100+ ಜನ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಹಾಜರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Thank you.
ನಿರಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿಯ ಎಸ್ಬಿಆರ್ ಶಾಲೆಯಲ್ಲಿ ಸರ್ ಸಿ ಬಿ ರಾಮನ್ ಹಾಗೂ ಮೇಡಮ್ ಮೇರಿ ಕ್ಯೂರಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ವಿಭಾಗದಲ್ಲಿ ಗಣನೀಯ ಯೋಗದಾನ ನೀಡಿರುವ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಸರ್ ಸಿ ವಿ ರಮನ್ರವರ 127ನೆಯ ಹಾಗೂ ಮೇಡಮ್ ಮೇರಿ ಕ್ಯೂರಿಯವರ 148ನೆಯ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ವಸತಿ ಶಾಲೆಯ ಆವರಣದಲ್ಲಿ ವಿಜ್ಞಾನ ಕಮ್ಮಟವನ್ನು ಆಯೋಜಿಸಲಾಗಿತ್ತು. ಇಂದು ವಿಜ್ಞಾನ ಕಮ್ಮಟವನ್ನು ಏರ್ಪಡಿಸಲಾಗಿದ್ದು ಮೇರಿ ಕ್ಯೂರಿ ಹಾಗೂ ಸಿ ವಿ ರಾಮನ್ನವರ ಕುರಿತಾಗಿ ಅನೇಕ ವಿದ್ಯಾರ್ಥಿಗಳು ಅವರ ಒಂದು ಸಾಧನೆಯನ್ನು ಕುರಿತು ಇಂದು ಮಾತನಾಡಲಾಗಿದ್ದು, ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಇಂದಿನ ಈ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ಓಂ ಪ್ರಕಾಶ್ ಸಿಲ್ವಂತ್ ಹಾಗೂ ಅರುಣ್ ಕುಮಾರ್ ಲಗ್ಶೆಟ್ಟಿ ಅವರು ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನು ಹಾಗೂ ಅತಿಥಿ ಸ್ಥಾನವನ್ನು ವಹಿಸಿ ನಮ್ಮೆಲ್ಲ ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಟ್ಟರು. ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅರುಣ್ ಕುಮಾರ್ ಲಗ್ಶೆಟ್ಟಿ ಹಾಗೂ ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದ ಉಪ ಪ್ರಾಧ್ಯಾಪಕರಾದ ಡಾಕ್ಟರ್ ಓಂ ಪ್ರಕಾಶ್ ಶೀಲ್ವಂತ್ರವರು ಅತಿಥಿಗಳಾಗಿ ಆಗಮಿಸಿದ್ದರು. ನಂತರ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಕೂಡ ಜರುಗಿತು. ಈ ವೇಳೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಶಿಕ್ಷಕ ವೃಂದದವರು ಭಾಗವಹಿಸಿದ್ದರು. ನವೆಂಬರ್ 30ರಿಂದ ಕಲಬುರಗಿಯಲ್ಲಿ ರಾಜೀವ್ ದೀಕ್ಷಿತ್ ವಿಚಾರ ವೇದಿಕೆಯಿಂದ ಸ್ವದೇಶಿ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ವಿದೇಶಿಯಿಂದ ಸ್ವದೇಶಿಯತ್ತ, ಸ್ವದೇಶಿಯಿಂದ ದೇಸಿಯತ್ತ ನಮ್ಮ ಚಿತ್ತ ಎಂಬ ಧ್ಯೇಯವಾಕ್ಯದೊಂದಿಗೆ ರಾಷ್ಟ್ರೀಯ ಯುವ ಸಂತ ಶ್ರೀ ರಾಜೀವ್ ದೀಕ್ಷಿತರ 5ನೇ ಪುಣ್ಯತಿಥಿ ಹಾಗೂ 48ನೆಯ ಹುಟ್ಟುಹಬ್ಬದ ಅಂಗವಾಗಿ ದಿನಾಂಕ 30/11/2015 2/12/2015 ಕಲಬುರಗಿ ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಶ್ರೀ ರಾಜೀವ್ ದೀಕ್ಷಿತ್ ವಿಚಾರ ವೇದಿಕೆಯ ವತಿಯಿಂದ ಪ್ರಥಮ ರಾಜ್ಯ ಮಟ್ಟದ ಸ್ವದೇಶಿ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ಪ್ರಚಾರ ಮಾಡ್ತಿದ್ರು. ಸೊ ಅವ್ರು ಪ್ರಚಾರ ಮಾಡ್ತಾ ಸ್ವದೇಶಿ ಬಗ್ಗೆ ಹೇಳ್ತಾ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರು. ಇವತ್ತು ಅವ್ರು ತೀರ್ಕೊಂಡು 5 ವರ್ಷ ಆಯ್ತು. ಇವತ್ತಿನ ದಿವಸ ಹುಟ್ಟಿದಪ್ಪ ಮತ್ತು ಪುಣ್ಯತಿಥಿ 30/30/5 ವರ್ಷ ಆಗುತ್ತೆ. ಸೊ ಅದ್ರ ವಿಚಾರವಾಗಿ ಮತ್ತೆ ಅವ್ರು ಏನೇನು ಮಾತಾಡ್ತಿದ್ರಲ್ಲ, ಅವರು ಸ್ವದೇಶಿ ಬಗ್ಗೆ ಮಾತಾಡ್ತಿದ್ರು, ಹೂವಿನ ಬಗ್ಗೆ ಮಾತಾಡ್ತಿದ್ರು, ಸಾವಯವ ಕೃಷಿ ಬಗ್ಗೆ ಮಾತಾಡ್ತಿದ್ರು, ಆಮೇಲೆ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ರು, ಇಂಜಿನಿಯರಿಂಗ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅವುಗಳ ವಿಚಾರಗಳನ್ನ ಮತ್ತೆ ಜನರಲ್ಲಿ ಮತ್ತೆ ತಿಳುವಳಿಕೆ ಮೂಡಬೇಕಂತೇಳಿ ಅವರ ಹೆಸರ ಮೇಲೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ 30/30/1/2 ಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡರು. ರಾಜೀವ್ ದೀಕ್ಷಿತರು ಏನೇನು ಮಾತಾಡ್ತಿದ್ರು ಆ ಫೀಲ್ಡ್ ಬಗ್ಗೆ ಇವತ್ತಿನ ದಿವಸ ಯಾರು ಎಕ್ಸ್ಪರ್ಟ್ಸ್ ಅದಾರೆ ಇಂಡಿಯಾ ಲೆವೆಲ್ ನ್ಯಾಷನಲ್ ಲೆವೆಲ್ದಾಗ ಅವರನ್ನು ಇಲ್ಲಿ ಕರೆಸಿ ಗುಲ್ಬರ್ಗ ಜನತೆಗೆ ಅವ್ರ ವಿಚಾರಗಳನ್ನು ತಿಳಿಸಬೇಕು ಅಂತೇಳಿ ಒಂದು ಕಾರಣ. ಇದನ್ನು ರಾಜ್ಯ ಮಟ್ಟದ ಸಮ್ಮೇಳನ ಅಂತ ಮಾಡ್ತಾ ಇದ್ದೀವಿ, ರಾಜ್ಯ ಮಟ್ಟದ ಸ್ವದೇಶಿ ಸಮ್ಮೇಳನ ಅಂತೇಳಿ. ಗುಲ್ಬರ್ಗದಲ್ಲಿ ಯಾಕೆ ಮಾಡ್ಬೇಕಪ್ಪ ಮಾಡ್ತಾ ಇದೀವಿ ಅಂದರೆ ರಾಜೀವ್ ದೀಕ್ಷಿತ್ ಅವರು ಕರ್ನಾಟಕಕ್ಕೆ ಬಹಳ ಸಲ ಬರ್ತಿದ್ರು, ಬಂದಾಗ ಗುಲ್ಬರ್ಗಕ್ಕೆ ಬಹಳ ಸಲ ಬರ್ತಿದ್ರು. ಯಾಕಂದ್ರೆ ಅವರು ಹಿಂದಿ ಮಾತಾಡ್ತಿದ್ರು, ಗುಲ್ಬರ್ಗ ಜನಕ್ಕೆ ಹಿಂದಿ ಅರ್ಥ ಆಗ್ತದೆ, ಇಲ್ಲಿ ಜನ ಜಾಸ್ತಿ ರೆಸ್ಪಾನ್ಸ್ ಕೊಡ್ತಿದ್ರು ಅವ್ರಿಗೆ. ಸೊ ಹಿಂಗಾಗಿ ಗುಲ್ಬರ್ಗಕ್ಕೆ ಜಾಸ್ತಿ ಬಂದು ಗುಲ್ಬರ್ಗ ಜನತೆ ಜೊತೆ ಜಾಸ್ತಿ ನಂಟಿರೋದ್ರಿಂದ ಗುಲ್ಬರ್ಗದಾಗ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕರ್ನಾಟಕದಾದ್ಯಂತ ಯಾರ್ಯಾರು ಕಾರ್ಯಕರ್ತರ ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಸಹಾಯವನ್ನು ಮಾಡ್ತಾ ಇದ್ದಾರೆ. ಇಲ್ಲೇನಪ್ಪ ಅಂದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು 30/11/2015 ಬೆಳಗ್ಗೆ, ಅವರಲ್ಲಿ ಅನಿಲ್ ಬೊಕ್ಕಿಲ್ ಅಂತೇಳಿ ಬರ್ತಾ ಇದ್ದಾರೆ. ಈ ಸಮ್ಮೇಳನದಲ್ಲಿ ರಾಜೀವ್ ದೀಕ್ಷಿತರ ಅಭಿಮಾನಿ, ಪ್ರಕೃತಿ ಆಹಾರ ಮತ್ತು ಆರೋಗ್ಯದ ಪ್ರತಿಪಾದಕರಾದ ಮೈಸೂರಿನ ಶ್ರೀ ಬಾಲಕೃಷ್ಣಮೂರ್ತಿಯವರಿಂದ ನಿರಂತರ ತಪ್ಪಿಲ್ಲದೆ 400ಕ್ಕೂ ಅಧಿಕ ಬಾರಿ ಸೂರ್ಯ ನಮಸ್ಕಾರ ಹಾಕುವ ಮೂಲಕ ಹೊಸ ಗಿನ್ನಿಸ್ ದಾಖಲೆ ಬರೆಯುವ ಪ್ರಯತ್ನ ಮಾಡಲಾಗುತ್ತಿದ್ದು, ಕಲಬುರಗಿಯ ಯೋಗಪಟುಗಳು, ಯೋಗ ಗುರುಗಳು, ವೈದ್ಯರು, ಆರೋಗ್ಯ ಸಂಶೋಧಕರು, ಪ್ರಕೃತಿ ಚಿಕಿತ್ಸಕರು, ನಾಟಿ ವೈದ್ಯರು ಸೇರಿದಂತೆ ಕಲಬುರಗಿಯ ನಾಗರಿಕರು ಭಾಗವಹಿಸುವಂತೆ ಈ ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿ ಮಾಡಲಾಗಿದೆ. ನವೆಂಬರ್ 9ರಿಂದ ಆಮ್ ಆದ್ಮಿ ಪಕ್ಷ ಕಲಬುರಗಿ ವತಿಯಿಂದ ಲಂಚಮುಕ್ತ ಕರ್ನಾಟಕ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ.
ಆಮ್ ಆದ್ಮಿ ಪಕ್ಷದ ರಾಜ್ಯ ಘಟಕ ಇಡೀ ರಾಜ್ಯಾದ್ಯಂತ ಲಂಚಮುಕ್ತ ಕರ್ನಾಟಕ ಅಭಿಯಾನವನ್ನು ಆರಂಭಿಸುತ್ತಿದ್ದು, ಎಲ್ಲೆಲ್ಲಿ ಸರ್ಕಾರಿ ಅಧಿಕಾರಿಗಳು ನ್ಯಾಯಬದ್ಧ ಕೆಲಸ ಮಾಡಿಕೊಡಲು ಜನಸಾಮಾನ್ಯರನ್ನು ಲಂಚದ ಹೆಸರಿನಲ್ಲಿ ಸುಲಿಗೆ ಮಾಡುವ ದೂರುಗಳು ಬಂದಲ್ಲಿ ಪಕ್ಷದ ಕಾರ್ಯಕರ್ತರು ಹೋಗಿ ವಿವರಣೆ ಕೇಳಿ ಲಂಚವಿಲ್ಲದೆ ಕೆಲಸ ಮಾಡುವ ಪ್ರಯತ್ನ ಇದಾಗಿದೆ ಎಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಲಂಚಮುಕ್ತ ಅಭಿಯಾನ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ. ಸೊ ಆಲ್ರೆಡಿ ಬಳ್ಳಾರಿ ಬೆಂಗಳೂರಲ್ಲಿ ಆಗಿದೆ, ಇನ್ನು ಆಮ್ ಆದ್ಮಿ ಪಕ್ಷ ಗುಲ್ಬರ್ಗ ಅಭಿಯಾನ ನಾವು ಇಲ್ಲಿ ಗುಲ್ಬರ್ಗ ಸ್ಟಾರ್ಟ್ ಮಾಡಿದ್ದೇವೆ. ಪ್ರಾರಂಭಿಕ ಹಂತದಲ್ಲಿ ನಾವು ಕಂದಾಯ ಇಲಾಖೆಯನ್ನು ತಗೊಂಡಿದ್ದೇವೆ. ಸೊ ನಂತರ ದಿನಗಳಲ್ಲಿ ಬೇರೆ ಬೇರೆ ಕಚೇರಿಗಳು ಮತ್ತು ತಾಲೂಕಾ ಕಚೇರಿಗಳು ಕೂಡ ನಾವು ಇನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸೊ ಇದರ ಅಂಗವಾಗಿ ನಾವು ನೆಕ್ಸ್ಟ್ ಬರೋ ಸೋಮವಾರ ದಿವಸ ಗುಲ್ಬರ್ಗದ ತಹಸೀಲ್ ಆಫೀಸ್ಗೆ ಎಲ್ಲ ಕಾರ್ಯಕರ್ತರು ಕೂಡ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿನ ಮುಖ್ಯ ಉದ್ದೇಶ ಅಂದ್ರೆ ಅಲ್ಲಿ ಕೆಲಸ ಮಾಡೋಕೆ ಬರುವಂತಹ ಜನಸಾಮಾನ್ಯರಿಗೆ ಮತ್ತು ಅಧಿಕಾರಿಗಳೊಳಗೆ ಅವರಿಗೊಂದು ಕೊಂಡಿಯಾಗಿ ಯಾವುದೇ ಒಂದು ಲಂಚ ಇಲ್ಲಾರ್ದೆ ಯಾವುದೇ ಒಂದು ತಾಪತ್ರ ಇಲ್ಲದೆ ಸುಸೂತ್ರವಾಗಿ ಕೆಲಸ ನಡೆಯುವ ಹಂಗೆ ನೋಡ್ಕೊಳ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಭ್ರಷ್ಟಾಚಾರದ ಜನರಿಗೆ ಒಂದು ಜಾಗೃತಿ ಮೂಡಿಸುವ ಒಂದು ಮುಖ್ಯ ಉದ್ದೇಶ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷ ಕಲಬುರಗಿಯ ಮಾಧ್ಯಮ ಘಟಕದ ಸಂಚಾಲಕ ವಿಜಯ್ ಕುಮಾರ್ ರೇವೂರ್, ಜಗದೀಶ್ ಬಳ್ಳಾರಿ, ಈರಣ್ಣಗೌಡ ಆರ್ ಪಾಟೀಲ್ ಗುಳ್ಯಾಳ್, ಉದಯ್ ಶಂಕರ್, ಶೇಖರ್ ಸಿಂಗ್, ಶಿವಕುಮಾರ್ ರೇಷ್ಮಿ, ಗಣೇಶ್ ಹಾಗೂ ಮನೋಜ್ ಕುಮಾರ್ ಸೇರಿದಂತೆ ಇತರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ರೈತ ಸಂಘ ಹಾಗೂ ಇತರೆ ಸಂಘಟನೆಗಳ ಕಾರ್ಯಕರ್ತರಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡಬೇಕು, ಪ್ರತಿ ಎಕರೆಗೆ 10,000 ರೂಪಾಯಿ ಪರಿಹಾರ ಧನ ಕೂಡಲೇ ವಿತರಿಸಬೇಕು, ಕಬ್ಬಿಗೆ ಒಂದೇ ಕಂತಿನಲ್ಲಿ ಸಂಪೂರ್ಣ ಹಣ ವಿತರಿಸಬೇಕು ಸೇರಿದಂತೆ ಇತರೆ ಹಲವಾರು ಬೇಡಿಕೆಗಳಿಗೆ ಆಗ್ರಹಿಸಿ ಹೈದರಾಬಾದ್ ಕರ್ನಾಟಕ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇವತ್ತು ಜಿಲ್ಲಾಧಿಕಾರಿ ಇರ್ಬೋದು, ಎಚ್ ಕೆ ಅವರು ಯಾರೇ ಇರಲಿ, ಅಧಿಕಾರಿಗಳೇ ದಯವಿಟ್ಟು ತಾವು ನಾವು ರೈತರು ಬಂದಾಗ ನಾವು ಹೊಲದಿಂದ ಬರ್ತಕ್ಕಂಥ ನೇರವಾಗಿ ಆಫೀಸ್ಗೆ ಬರ್ರಿ ಅಂತ ಹೇಳಿದ್ರಲ್ಲ, ನೀವು ಸರಿಯಾದ ವ್ಯವಸ್ಥೆಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡಿ. ನೀವೇನಾದರೂ ಆ ಪ್ರಶ್ನೆ ಹಾಕಿ ದಬಾವ್ ಮಾಡೋದು, ಏನಾದರೂ ಹೆದರಿಕೆ ಹಾಕ್ತಕ್ಕಂಥ ಈ ಅಧಿಕಾರಿಗಳೇ ನಮಗೆ ಬೇಡ. ದಯವಿಟ್ಟು ಈ ಥರ ಏನಾದರೂ ನೀವು ಹೆದರಿಕೆ ಹಾಕ್ತಕ್ಕಂಥದ್ದು ಮನ ಬಿಚ್ಚಿ ಮಾತಾಡೋಂಥ ಅಶಿಸ್ತು ಮಾತಾಡ್ತಕ್ಕಂಥ ಏನಾದರೂ ಇದ್ರೆ ನಾವು ಕೂಡ ಇವತ್ತು ಖಾನ್ದಾನಿ ರೈತರಿದ್ದೇವೆ, ನಿಮ್ಮ ಮೇಲೆ ನಾವು ಕ್ರಮ ತಗೋಬೇಕಾಗ್ತದೆ ಅಂತಕ್ಕಂಥ ನಾವೆಲ್ಲ ನಮ್ಮ ಸಂಘಟನೆ ವತಿಯಿಂದ ಎಚ್ಚರಿಕೆ ಕೊಡ್ತಾರೆ. ಈ ಎಚ್ಚರಿಕೆ ಬರೀ ನಾಟಕೀಯ ಎಚ್ಚರಿಕೆ ಅಲ್ಲ, ಇದು ಹೈದರಾಬಾದ್ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಎಚ್ಚರಿಕೆ ಇದೆ. ನಾವೆಲ್ಲರೂ ಸೇರಿ ಸಾಮಾನ್ಯರಲ್ಲ, ದಯವಿಟ್ಟು ಯಾವುದೇ ರೈತ ಬರಲಿ, ಯಾವುದೇ ಸಂಘಟನೆಯವ್ರು ಬಂದರೆ ಅತ್ಯಂತ ನಯವಿನಯದಿಂದ ನೀವು ಮಾತಾಡಿಸಿ ಅವ್ರನ್ನ ಕೆಲಸ ಸಾಲ ಮಾಡಬೇಕಂತಕ್ಕಂಥದ್ದು ಈ ಗುರಿ ಇರ್ತದೆ. ಈ ಸಂದರ್ಭದಲ್ಲಿ ದಯಾನಂದ್ ಪಾಟೀಲ್, ಚಂದ್ರಕಾಂತ್ ತುಕೋಜಿ, ಅಣ್ಣಾರಾವ್ ಕೇರಿ ಅಂಬಲ್ಗಿ, ಬೀದರಿನ ಚನ್ನಬಸಪ್ಪ ಜೊತೆಪ್ಪ, ವಿಠಲ್ರಾವ್ ಮೇತ್ರೆ, ಸುಭಾಷ್ ಪಾಟೀಲ್, ಅಮೃತಪ್ಪ, ಬಾಬುರಾವ್ ಪಂಚಾಳ್ ಹಳ್ಳಿಖೇಡ್, ಈಶ್ವರ್ ಸಂಗೊಳಗಿ, ಲಕ್ಷ್ಮಣ್ ದಸ್ತಿ ಹಾಗೂ ಎಂಎಸ್ ಪಾಟೀಲ್ ನರಿಬೋಳ್ ಸೇರಿದಂತೆ ಇತರೆ ಹಲವಾರು ರೈತ ಮುಖಂಡರು ಭಾಗವಹಿಸಿದ್ದರು. ಮಲ್ಲಿಕಾರ್ಜುನ್ ಬಂಡೆ ಹಾಗೂ ಎಸ್ಐ ಜಗದೀಶ್ ಅವರಿಗೆ ಶೌರ್ಯ ಪ್ರಶಸ್ತಿ ನೀಡಬೇಕೆಂದು ಯುವ ಕೇಸರಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪಿಎಸ್ಐ ಮಲ್ಲಿಕಾರ್ಜುನ್ ಬಂಡೆ ಹಾಗೂ ಎಸ್ಐ ಜಗದೀಶ್ ಅವರಿಗೆ ಶೌರ್ಯ ಪ್ರಶಸ್ತಿ ನೀಡಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗಿ ಮತ್ತು ಬಂಡೆ ಅವರಿಗೆ ಪೂರ್ಣ ವೇತನ ಕೊಡಬೇಕು ಹಾಗೂ ಎಸ್ಐ ಜಗದೀಶ್ ಅವರ ಕುಟುಂಬಕ್ಕೆ ಕೊಟ್ಟ ಆಶ್ವಾಸನೆ ಪೂರ್ಣಗೊಳಿಸಬೇಕು ಸೇರಿದಂತೆ ಇತರೆ ಬೇಡಿಕೆಗಳ ಈಡೇರಿಕೆಗಾಗಿ ಯುವ ಕೇಸರಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮಲ್ಲಿಕಾರ್ಜುನ್ ಬಂಡೆ ಹಾಗೂ ಎಸ್ಐ ಜಗದೀಶ್ ಅವರಿಗೆ ಶೌರ್ಯ ಪ್ರಶಸ್ತಿ ನೀಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಹಾಗೂ ಮಲ್ಲಿಕಾರ್ಜುನ್ ಬಂಡೆ ಅವರ ಒಂದು ಅವರ ಸ್ಯಾಲ್ರಿಯನ್ನು ಕೂಡ ಬಿಡುಗಡೆ ಮಾಡಬೇಕು. ಆದಮೇಲೆ ಜಗದೀಶ್ ಎಸ್ಐ ಜಗದೀಶ್ ಅವರ ಕುಟುಂಬಕ್ಕೆ
ಪರಿಹಾರ ಯಾವುದು ಪರಿಹಾರ ಕೊಡ್ತೀನಂತಂದಾರ ಅದು ಕೂಡಲೇ ಕೊಡಬೇಕು. ಡಿ ಕೆ ರವಿ ಅವರು ಕೂಡ ಅವರ ಕುಟುಂಬಕ್ಕೆ ಕೊಟ್ಟಂಥ ಸರ್ಕಾರ ಪರಿಹಾರವನ್ನು ಎಲ್ಲವನ್ನು ಕೂಡಲೇ ಕೊಡಬೇಕಂಥೇಳಿ, ಮತ್ತು ಹಾಗೂ ಈ ಒಂದು ಕರ್ನಾಟಕ ಪೊಲೀಸ್ ಇಲಾಖೆಗೆ ತೆಲಂಗಾಣ ಮಾದರಿಯ ಎಲ್ಲ ಯಾವ ರೀತಿ ತೆಲಂಗಾಣ ಮಾದರಿಯಲ್ಲಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ತೆಲಂಗಾಣ ಮಾದರಿಯ ಒಂದು ಇದರಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಒಂದು ಸೌಲಭ್ಯವನ್ನು ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಯುವಕೇಸರಿ ಸಂಸ್ಥಾಪಕ ಅಧ್ಯಕ್ಷ ರಾಜು ಭವಾನಿ, ಉದಯ್ ಬಿ ಪಾಟೀಲ್, ದಶವಂತ್ ಕಣ್ಮಸ್ಕರ್, ಅಜಿತ್ ಕಾಸರ್, ಆಕಾಶ್, ಶಿವಾ ಗುತ್ತೇದಾರ್, ಅಜಯ್, ಸಂದೀಪ್ ಮಿಶ್ರಾ ಸೇರಿದಂತೆ ಇತರೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯಲ್ಲಿ ನಡೆದ ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆ. ತೊಗರಿ ಮತ್ತು ಉದ್ದಿನ ಬೆಳೆ ಹೊರತುಪಡಿಸಿ ಉಳಿದ ಬೇಳೆಕಾಳುಗಳನ್ನು ಹರಾಜು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ. ರಾಜ್ಯದಲ್ಲಿ ಸಮರ್ಪಕ ತೊಗರೆ ಧಾನ್ಯ ಲಭ್ಯವಾದರೆ ಪಡಿತರ ವ್ಯವಸ್ಥೆ ಮೂಲಕ ವಿತರಣೆ. ಸುದ್ದಿಗೋಷ್ಠಿಯಲ್ಲಿ ಇಂಗಿತ ವ್ಯಕ್ತಪಡಿಸಿದ ಸಚಿವ ದಿನೇಶ್ ಗುಂಡೂರಾವ್. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಜರುಗಿದ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆ ನಿವೇಶನಗಳ ಹಂಚಿಕೆ ಕಾರ್ಯಕ್ರಮ. ಲಾಟರಿ ಮೂಲಕ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನಗಳ ಹಂಚಿಕೆ. ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ವಸತಿ ಶಾಲೆಯಲ್ಲಿ ನಡೆದ ವಿಜ್ಞಾನ ಕಮ್ಮಟ. ಸರ್ ಸಿ ವಿ ರಾಮನ್ ಹಾಗೂ ಮೇಡಮ್ ಮೇರಿ ಕ್ಯೂರಿ ಜನ್ಮದಿನದ ಅಂಗವಾಗಿ ಆಯೋಜನೆ. ನವೆಂಬರ್ 30ರಿಂದ ಕಲಬುರಗಿಯಲ್ಲಿ ಪ್ರಥಮ ರಾಜ್ಯ ಮಟ್ಟದ ಸ್ವದೇಶಿ ಸಮ್ಮೇಳನ. ರಾಷ್ಟ್ರೀಯ ಯುವ ಸಂತ ರಾಜೀವ್ ದೀಕ್ಷಿತ್ ವಿಚಾರ ವೇದಿಕೆ ವತಿಯಿಂದ ಆಯೋಜನೆ. ಆಮ್ ಆದ್ಮಿ ಪಕ್ಷ ಕಲಬುರಗಿ ವತಿಯಿಂದ ವಿಶೇಷ ಅಭಿಯಾನ. ನವೆಂಬರ್ 9ರಿಂದ ಲಂಚ ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ಚಾಲನೆ. ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹ. ಹೈದರಾಬಾದ್ ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆ. ಮಲ್ಲಿಕಾರ್ಜುನ್ ಬಂಡೆ ಹಾಗೂ ಎಸ್ಐ ಜಗದೀಶ್ ಅವರಿಗೆ ಶೌರ್ಯ ಪ್ರಶಸ್ತಿ ನೀಡುವಂತೆ ಆಗ್ರಹ. ಯುವ ಕೇಸರಿ ಸಂಘಟನೆಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗುಲ್ಬರ್ಗಾ.